ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಆ್ಯಸ್ ದ ಒಂದು ಸ್ಕೆಡ್ಯೂಲ್ ಪ್ರಕಾರ ಏನಂದರೆ 10 ಗಂಟೆಗೆ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಕ್ಲೋಸ್ ಆಗಿದೆ. ಸೊ ನಿಮಗೆ ಇವತ್ತು ಈವ್ನಿಂಗ್, ಓಕೆ, ಸೊ ಈವ್ನಿಂಗ್ ಏನಾಗಿ ಮಾಡ್ತಾರೆ ಅಂತಂದರೆ 7 ಗಂಟೆ ಮೇಲೆ ಮೋಕ್ ರಿಸಲ್ಟನ್ನು ಬಿಡ್ತಾರೆ. ಓಕೆ, ಸೊ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ನೋಡ್ಬೋದು, ಆಪ್ಷನ್ ಎಂಟ್ರಿ ಒಂದು ಲಿಂಕನ್ನು ಕ್ಲೋಸ್ ಮಾಡಿದ್ದಾರೆ. ಸೊ ನೋಡಿ, ಇಲ್ಲಿ ಬ್ಲ್ಯಾಕ್ ಮಾಡಿಬಿಟ್ಟಿದ್ದಾರೆ, ಬ್ಲ್ಯಾಕ್ ಮಾರ್ಕ್ ಆಗಿಬಿಟ್ಟಿದೆ ಆಪ್ಷನ್ ಎಂಟ್ರಿದು. ಆ್ಯಕ್ಚುಲಿ ಇದು ನಿನ್ನೆ ನೋಡಿದಾಗ ಅಥವಾ 9 ಗಂಟೆ ತನಕ ಇದು ಓಪನ್ ಇತ್ತು, ಇವಾಗ ಕ್ಲೋಸ್ ಆಗಿಬಿಟ್ಟಿದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ ಮೋಕ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆ, ಅಲಾಟ್ಮೆಂಟ್ ಅಂದರೆ ಇಲ್ಲಿ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ ಈವ್ನಿಂಗ್ 7 ಗಂಟೆ ಮೇಲೆ. ಓಕೆ, 7 ಗಂಟೆ ಅಂದರೆ ಅರೌಂಡ್ ಸೇಮ್ ಒಂದು 8 ಗಂಟೆ ತನಕನೂ ಆದರೂ ಆಗ್ಬೋದು, ಅವಾಗಲ್ಲೇ ತನಕ ಕಾಯಬೇಕಾಗುತ್ತೆ. ಸೊ ಮೋಕ್ ರಿಸಲ್ಟ್ ಬಂದ ಮೇಲೆ ಏನು ಮಾಡಬೇಕು ಅಂತಂದರೆ, ಇನ್ ಕೇಸ್ ಆಫ್ ನಿಮಗೆ ಆ ಒಂದು ಮೋಕ್ ರಿಸಲ್ಟ್ ಆಲ್ಮೋಸ್ಟ್ ಒಂದು 90% ಅದೇ ಇರುತ್ತೆ, ಫೈನಲ್ ರಿಸಲ್ಟ್ ಇರುತ್ತೆ. ಸೊ ಇನ್ ಕೇಸ್ ಆಫ್ ಅದು ಬಂದ ಮೇಲೆ ಏನು ಮಾಡಬೇಕು ಅಂತಂದರೆ, ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ನೀವು ನಾಟ್ ರಿಲೇಟೆಡ್ ಅಂತ ಬಂದಿತ್ತು ಮೋಕ್ ರಿಸಲ್ಟಲ್ಲಿ, ಸೊ ನಿಮ್ಗೆ ಭಾಗಶಃ ನಿಮಗೆ ಫೈನಲ್ ರಿಸಲ್ಟ್ ಬರೋದಿಲ್ಲ ಅಂತ ಅಂದ್ಕೊಂಡು, ಬೇಕಾದರೆ ನೀವು ಏನು ಮಾಡ್ಬೋದು ಅಂದರೆ ಇಲ್ಲಿ ಆ್ಯಡ್ ಮಾಡ್ಬೋದು, ಅಥವಾ ಮೇಲೆ ಕೆಳಗೆ ಮಾಡೋದಾಗಿರ್ಬೋದು, ರೀಅರೇಂಜ್ಮೆಂಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಏನು ಮಾಡ್ತಾರೆ ಅಂದರೆ 20 ತಾರೀಕು ತನಕ ಮತ್ತೆ ಏನು ಮಾಡ್ತಾರೆ ಅಂದರೆ ಟೈಮನ್ನು ಕೊಡ್ತಾರೆ. ಓಕೆ, ರಾತ್ರಿ ನಾಳೆ ಇವತ್ತೇ 8 ಗಂಟೆಯಿಂದ ಏನು ಮಾಡ್ತಾರೆ ಅಂದರೆ ಟೈಮನ್ನು ನಿಮಗೆ ಜಾಸ್ತಿ ಕೊಡ್ತಾರೆ. ಅವಾಗ ನೀವು ಆ್ಯಡ್ ರಿಮೂವ್ಗಳನ್ನು ಮಾಡಿಕೊಂಡು 20 ತಾರೀಕು ತನಕ ನೀವು ಎಲ್ಲ ಮೋಡಿಫಿಕೇಷನ್ ಅದು ಮಾಡ್ಕೋಬೋದು. ಫೈನಲ್ ಬರೋದು 20 ತಾರೀಕಿಗೆ ಬರುತ್ತೆ. ಓಕೆ,